ಎಮ್ ಎಲ್ ಆರ್ ನೆಚ್ಚಿನ ನಾಯಕರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ನಾರಾಯಣಗೌಡ ಅವರ 59ನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ನಮ್ಮೆಲ್ಲ ನಾರಾಯಣಗೌಡ ಅಭಿಮಾನಿಗಳು ಹಾಗೂ ನಮ್ಮ ಮಂಡ್ಯ ಜಿಲ್ಲಾ ಬಿಜೆಪಿಯ ಎಲ್ಲ ಸಮಸ್ತ ಕಾರ್ಯಕರ್ತರು ಸೇರಿ ಸರಳವಾಗಿ ಆಚರಿಸೋಣ. ಇವತ್ತು ಕೋವಿಡ್ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಇವತ್ತು ವಿಘ್ನೇಶ್ವರನ ಮೊದಲನೇ ಪೂಜೆಯನ್ನು ನೆರವೇರಿಸಿ ಒಂದು ಪ್ರಾರಂಭ ಮಾಡಿದ್ವಿ. ತದನಂತರ 9:30 ಮುನ್ಸಿಪಾಲಿಟಿಯ ಆವರಣದಲ್ಲಿ ಕರೋನಾ ವಾರಿಯರ್ಸ್ ಅಂತ ನಮ್ಮ ಪೌರ ಕಾರ್ಮಿಕರಿಗೆ ಗಂಡಸರು ಮತ್ತು ಹೆಂಗಸರುಗಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಇದಾದ ನಂತರ ಮಮತೆ ಮಡಿಲು ಎಂಬ ಒಂದು ಸಂಘ ಸಂಸ್ಥೆಯ ಮೂಲಕ ಬಣಂತಿ ಮತ್ತು ಗರ್ಭಿಣಿಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದೇ ಸಂಜೆ ಅಂಧ ಪ್ರೇರಣ ಮಕ್ಕಳು ಇರತಕ್ಕಂಥ ಪ್ರೇರಣಾ ಸಂಸ್ಥೆಯವರಿಗೆ ಒಂದು ದಿನಕ್ಕೆ ಒಂದು ತಿಂಗಳಿಗಾಗುವಷ್ಟು ಒಂದು ಫುಡ್ಡನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಮತ್ತೆಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ನಮ್ಮ ನಾರಾಯಣಗೌಡರ ಹುಟ್ಟುಹಬ್ಬವನ್ನು ಒಂದು ಸರಳ ರೀತಿಯಲ್ಲಿ ಒಂದು ವೈಭವಿತವಾಗಿ ನಡೆಸಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ಒಂದು ಇದನ್ನು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ಕೊಳ್ತೇನೆ. ಈ ಮಟ್ಟಕ್ಕೆ ಇವತ್ತು ಮಂಡ್ಯ ಕರೋನಾವನ್ನು ಮುಕ್ತವಾಗಿ ಮಾಡಿದರೆ ಇದಕ್ಕೆ ತಮ್ಮೆಲ್ಲ ಕೀರ್ತಿ ತಮ್ಮ ನಮ್ಮ ಪೌರ ಕಾರ್ಮಿಕರಿಗೆ ಸಲ್ಲಬೇಕು. ಮತ್ತೆ ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದು ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದ ನಾರಾಯಣಗೌಡರು ಹುಟ್ಟುಹಬ್ಬಕ್ಕೆ ಮಾಡುವಂತ ಒಂದೆಲ್ಲ ನಿರ್ಧರಿಸಿದ್ವಿ. ಅದರಂತೆ ಮಾಡ್ತಾ ಇದ್ವಿ. ನಾವು ದಯಮಾಡಿ ನಮ್ಮ ಮಹಿಳೆಯರಿಗೆ ಮತ್ತು ಪುರುಷರು ನಿಧಾನ ಕೊಡಲಿ, ಮಹಿಳೆಯರಿಗೆ ಫಸ್ಟ್ ಆದ್ಯತೆ ಕೊಡುವ. ದಯಮಾಡಿ ಬಂದು ನಾವು ಏನು ಸಮವಸ್ತ್ರವನ್ನು ಕೊಡಬೇಕು ಅಂತ ಇದ್ವಿ, ಅದನ್ನ ನಿಧಾನವಾಗಿ ನಮ್ಮ ಒಂದು ಅಂತರವನ್ನ ಕಾಪಾಡಿಕೊಂಡು ಪ್ರತಿಯೊಬ್ಬರು ತಗೊಂಡಿರಬೇಕು. ಪ್ರತಿಯೊಬ್ಬರಿಗೂ ಕೂಡ ಒಂದು ಸಮವಸ್ತ್ರ ಇದೆ. ದಯಮಾಡಿ ಒಂದು ರೂಪ ಉದ್ಘಾಟನೆ ಮಾಡಿದ್ವಿ, ಇದು ಮಾಡಬೇಡಿ. ದಯಮಾಡಿ ನಿಧಾನಕ್ಕೆ ಬನ್ನಿ ಅಂತ ಹೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ತಾವು ನಗರಸಭಾ ಅಧ್ಯಕ್ಷ ಒಂದು ಮತ್ತು ಸದಸ್ಯರುಗಳು ಜೊತೆ ಒಂದು ಎಳೆ ಮಾತುಗಳನ್ನ ಆಡಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಈ ದಿನ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಯುವಜನ ಕ್ರೀಡೆ ಸಬಲೀಕರಣ ಸಾಂಘಿಕ ಸಚಿವರು ಆದಂತ ಡಾಕ್ಟರ್ ನಾರಾಯಣಗೌಡ ಸಾಹೇಬ್ ಅವರ 59ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸರಳವಾಗಿ ಆಚರಿಸಬೇಕು ಅಂತೇಳಿ ಅವರ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾರಾಯಣಗೌಡ ಅಭಿಮಾನಿಗಳು ತೀರ್ಮಾನ ಮಾಡಿ ಈ ಕರೋನಾ ಎಂಬ ಮಹಾಮಾರಿಯನ್ನ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಆರೋಗ್ಯವನ್ನು ಸದಾ ಅವರು ನೋಡಿಕೊಳ್ಳದೆ ಬಂದು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆ ನೀಡುವಂತಹ ನಮ್ಮ ಪೌರ ಕಾರ್ಮಿಕರಿಗೆ ಈ ಸಂವತ್ಸರಗಳನ್ನು ನೀಡಬೇಕು. ಈ ಸಂವತ್ಸರ ನೀಡಿದರೆ ಒಂದು ಈ ಹುಟ್ಟುಹಬ್ಬಕ್ಕೆ ಒಂದು ಮೆರುಗು ನೀಡಿದಂತೆ ಆಗುತ್ತದೆ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ಅವರು ಸಂವತ್ಸರವನ್ನ ನೀಡಿ ಒಪ್ಪಿದ್ದಾರೆ. ಅದೇ ರೀತಿ ಮಮತೆಯ ಮಡಿಲು ಎಂಬ ಒಂದು ಸಂಸ್ಥೆಯಿಂದ ಒಗ್ಗೂಡಿ ಬಣಂತಿಯರಿಗೆ ಊಟದ ವ್ಯವಸ್ಥೆಯನ್ನು ಸದಾ ಮಧ್ಯಾಹ್ನ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಅಂಧ ಮಕ್ಕಳಿಗೆ ಉಪಯೋಗ ಎಂದು ಅವರಿಗೆ ಸದಾ ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ತಿಂಗಳ ಉಚಿತ ದಿನಸಿಯನ್ನು ಸದಾ ನೀಡಲು ಅವರು ತೀರ್ಮಾನಿಸಿದ್ದಾರೆ. ಈಗ ಇವರು ಹಮ್ಮಿಕೊಂಡು ಈ ಕಾರ್ಯಕ್ರಮಗಳನ್ನು ನೋಡಿದರೆ ನಮಗೆ ಬಹಳ ಹೆಮ್ಮೆ ಆಗುತ್ತದೆ. ನಾರಾಯಣಗೌಡ ಕೂಡ ಈ ಕರೋನಾ ಎಂಬ ಮಹಾಮಾರಿ ಎರಡನೇ ಬಹಳ ದುರಂತವಾಗಿ ಹರಡುತ್ತಿದ್ದ ಈ ಸಂದರ್ಭದಲ್ಲಿ ಈ ಆಕ್ಸಿಜನ್ ನ ಕೊರತೆಯನ್ನು ನೀಗಿಸುವ ಸಲುವಾಗಿ ಸುದ್ದವರೇ ಆಕ್ಸಿಜನ್ ಬ್ಯಾಂಕ್ ಹೋಗಿ ಏನಾದರೂ ಉಚಿತ ಮೇಳಕ್ಕೆ ನಮ್ಮ ಮಂಡ್ಯದ ಜನತೆಗೆ ಅಂತ ಹೇಳಿ ಅವರ ಯುದ್ಧವಾಗಿ ಜವಾಬ್ದಾರಿಯನ್ನು ಉಳಿಸಿಕೊಂಡು ಆಕ್ಸಿಜನ್ ಪೂರೈಸುವಲ್ಲಿ ಎದುರಿಸುವುದಾಗಿದ್ದಾರೆ. ಒಂದು ಊಟದ ವ್ಯವಸ್ಥೆಯನ್ನು ಸಹ ಎಲ್ಲರೂ ಊಟದ ವ್ಯವಸ್ಥೆಯನ್ನ ಮೊದಲೇ ಆಗಿದ್ದರೆ ಹೇಳಿದಾಗ ಊಟದ ವ್ಯವಸ್ಥೆ ಬಹಳ ವ್ಯತ್ಯಾಸವಾಗಿ ಹಲವಾರು ಸಾರ್ವಜನಿಕ ದೂರುಗಳು ಬಂದಾಗ ಅವರು ಒಂದೇ ಮಾತಾಡಿದ್ರು, ಪ್ರತಿದಿನ ಏನು ಊಟದ ವ್ಯವಸ್ಥೆ ಆಗುತ್ತೆ, ನಾನೇ ರುಚಿ ನೋಡಿ ಬರ್ತೀನಿ ಅಂತ ಹೇಳಿ ಅವರು ಸುಧಾ ಇದೇ ವಾಸ್ತವ ಓಡಿ ಊಟದ ವ್ಯವಸ್ಥೆಯನ್ನು ಸಹ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದೇ ರೀತಿ
ಮಿಮ್ಸ್ನಲ್ಲಿ ಮಿಮ್ಸ್ನಲ್ಲಿ ಹಾಸಿಗೆ ವ್ಯವಸ್ಥೆ ತೀರಾ 150 ಬೆಡ್ಗಳ ವ್ಯವಸ್ಥೆ ಇದ್ರೂ ಕೂಡ ಬೆಡ್ ಸಾಟಾಗಿದೆ ಅಂತ ಹೇಳಿ ಅವರು ಅದು 300 ರಿಂದ 400 ರಿಂದ 500 ಅಂತ ಹೇಳಿದ್ರೆ ಇಲ್ಲೇ ವಸ್ತುಗಳಲ್ಲಿ ಸಾರ್ವಜನಿಕರ ಈ ಮಹಾಮಾರಿ ಕಾಯಿಲೆಯಿಂದ ಅವರು ಓಡಿಸುವಲ್ಲಿ ಬಹಳ ಯಶಸ್ವಿಯಾಗಿದೆ ಎಂದು ಕೂಡ ನಾನು ಹೇಳ ಬಯಸುತ್ತೇನೆ. ಅದೇ ರೀತಿ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಉಚಿತ ಸಂಪತ್ರಗಳನ್ನ ತಾವು ತೆಗೆದುಕೊಂಡು ಅದಕ್ಕೆ ಒಂದು ಶಿಸ್ತು ಇರುತ್ತೆ ಅಂತ ಹೇಳಿ ಅವರು ಮನಗಂಡು ಈ ಸಂಪತ್ತನ್ನು ತಮಗೆ ಹೇಳುತ್ತಿದ್ದಾರೆ. ತಾವು ದಯಮಾಡಿ ಇದನ್ನ ಪಡೆದುಕೊಳ್ಬೇಕಾಗಿ ಇರುವುದನ್ನು ಕೇಳಿಕೊಳ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದು ನಮ್ಮೆಲ್ಲ ನಗರಸಭಾ ಸಿಬ್ಬಂದಿ ಹಾಗೂ ಆಡಳಿತ ವರ್ಗ ಹಾಗೂ ನಮ್ಮೆಲ್ಲ ಹೆಚ್ಚಿನ ನಗರಸಭಾ ಸದಸ್ಯರುಗಳು ಭಕ್ತರಿಂದ ಬಂದು ಇದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕೆಂದು ಈ ಮೂಲಕ ಅವರಿಗೆ ನಾನು ವಿನಂತಿಸಿಕೊಳ್ತೇನೆ. ಜೈ ಹಿಂದ್.